ರಾಜ್ಯ ಚುನಾವಣಾ ಅಖಾಡದಲ್ಲಿ ಈಗ ಚರ್ಚೆ ಟಿಕೆಟ್ದೇ ಸದ್ದು. ಜೊತೆಗೆ ಯಾರ್ಯಾರನ್ನ ಯಾವ್ಯಾವ ಕಣದಲ್ಲಿ ಇಳಿಸಬೇಕು, ಹೇಗೆಲ್ಲ ಫೈಟ್ ಮಾಡಬೇಕು, ಯಾರ ಮೇಲೆ ಮುಗಿಬೀಳಬೇಕು ಅನ್ನುವಂಥ ಚರ್ಚೆ ತುಂಬಾ ಹೆಚ್ಚಾಗಿದೆ. ಈ ಲೆಕ್ಕಾಚಾರಗಳು ನಡೀತಾ ಇದೆ. ಈಗ ರಾಜ್ಯ ಚುನಾವಣಾ ಅಖಾಡದಲ್ಲಿ ಭರ್ಜರಿ ಲೆಕ್ಕಾಚಾರಗಳು ನಡೀತಾ ಇರೋದು. ಸೊ ರಾಜ್ಯ ಚುನಾವಣಾ ಅಖಾಡದಲ್ಲಿ ಭರ್ಜರಿ ಲೆಕ್ಕಾಚಾರಗಳು ನಡೀತಾ ಇದೆ. ಅಖಾಡಗಳ ವಿಚಾರದಲ್ಲಿ ಅಧಿಕಾರ ಉಳಿಸಿಕೊಳ್ಳೋಕೆ ಕಮಲ ನಾಯಕರು ರಣತಂತ್ರಗಳನ್ನೇ ರೂಪಿಸ್ತಾ ಇದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈಗ ಸರ್ವೆಗಳದ್ದೇ ಬಹುದೊಡ್ಡ ಚರ್ಚೆ ನಡೀತಾ ಇದೆ. ಬಿಜೆಪಿ ಸರ್ವೆ ಲೆಕ್ಕಾಚಾರ ಏನು, ಫಾರ್ಮುಲಾ ಏನು, ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಲವು ಸರ್ವೆಗಳಲ್ಲಿ ಬರ್ತಾ ಇರುವಂತಹ ಲೆಕ್ಕಾಚಾರಗಳು, ಜೊತೆಗೆ ಬಿಜೆಪಿ ಆಂತರಿಕವಾಗಿ ನಡೆಸಿರುವಂತಹ ಸರ್ವೆಗಳು ಏನಾಗ್ತಾ ಇದೆ, ಯಾವ ಭಾಗದಲ್ಲಿ ಯಾವ ಪರಿಸ್ಥಿತಿ ಇದೆ, ಯಾವ ಕ್ಷೇತ್ರದಲ್ಲಿ ಹೇಗಿದೆ, ಇವೆಲ್ಲ ಲೆಕ್ಕಾಚಾರಗಳನ್ನು ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಹಾಕೊಳ್ತಾ ಇದ್ದಾರೆ. ಸರ್ವೆ ರಿಪೋರ್ಟ್ ಬಗ್ಗೆ ಬಿಸಿ ಬಿಸಿ ಆಗಿರುವಂತಹ ಚರ್ಚೆ. ಎ ಬಿ ಸಿ ಡಿ ಅಂತ ವಿಂಗಡಿಸಿ ಗೆಲ್ಲುವ ಟಾರ್ಗೆಟ್ ಅನ್ನು ಈಗ ಬಿಜೆಪಿ ಮಾಡಿಕೊಂಡಿದೆ. ಎ ವರ್ಗದಲ್ಲಿ 60-65 ಸೀಟು ಗೆಲ್ಲುವಂತಹ ಕ್ಷೇತ್ರವನ್ನು ಫಿಕ್ಸ್ ಮಾಡಿದ್ದಾರೆ. ಬಿ ವರ್ಗದಲ್ಲಿ 25-30 ಕ್ಷೇತ್ರಗಳ ಮೇಲೆ ಹೆಚ್ಚಿನ ಶ್ರಮ ಇಟ್ಟುಕೊಂಡಿದ್ದಾರೆ. ಸಿ ಡಿ ವರ್ಗದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಗೆಲ್ಲುವ ಕ್ಷೇತ್ರ ಅಂತ ವರ್ಗೀಕರಣವನ್ನು ಮಾಡಿಕೊಂಡಿದ್ದಾರೆ. ಈ ಸಿ ಡಿ ಕ್ಷೇತ್ರಗಳ ಟಾರ್ಗೆಟ್ ಅನ್ನು ಮಾಡಿ ಹೆಚ್ಚು ತಂತ್ರಗಾರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾಯಕರು ಎಫರ್ಟ್ ಹಾಕ್ತಾರಾ, ಬಹಳ ಮತ್ತೊಂದಿಷ್ಟು ಚರ್ಚೆಯಾಗಿರೋದು. ಡಿಪೆಂಡೆನ್ಸಿ ಕೇಂದ್ರದ ಹೈಕಮಾಂಡ್ ಮೇಲೇ ಅತಿ ಹೆಚ್ಚಾಗಿ ಬಿಜೆಪಿಯವ್ರಿಗಿರೋದು, ಅಲ್ಲಿ ಅವ್ರ ಮೇಲೇ ಬಹಳ ಡಿಪೆಂಡೆಂಟ್. ಅವ್ರು ಬರ್ತಾರೆ, ಜನ ಓಟ್ ಹಾಕ್ತಾರೆ ಅನ್ನುವಂಥ ನಂಬಿಕೆಯ ಮೇಲೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸ್ಟ್ರಾಟಜಿಯನ್ನು ರೂಪಿಸುವಂಥ ಕೆಲಸವನ್ನು, ತಂತ್ರಗಾರಿಕೆಯನ್ನು ಮಾಡುವಂಥ ಕೆಲಸವನ್ನು ಈಗ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಮಾಡಲಾಗ್ತಾ ಇದೆ. ವಿವಿಧ ಕ್ಷೇತ್ರಗಳ ಸರ್ವೆ ರಿಪೋರ್ಟು ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಆ ರಿಪೋರ್ಟ್ನ ಪ್ರಕಾರ ಕರ್ನಾಟಕದಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ನಿಶ್ಚಿತ. ಈಗಾಗಲೇ ಗ್ರೌಂಡ್ ಲೆವೆಲ್ ತಯಾರಿಯು ಕೂಡ ಚೆನ್ನಾಗಿ ನಡೆದಿದೆ. ಗ್ರೌಂಡ್ ಲೆವೆಲಲ್ಲಿ ಕಾರ್ಯಕರ್ತರನ್ನ ಪ್ರತಿ ಬೂತ್ನಲ್ಲೂ ಕೂಡ ಚುನಾವಣೆಗಾಗಿ ಏನು ಸಿದ್ಧತೆ ಮಾಡಬೇಕು ಆ ಸಿದ್ಧತೆಯನ್ನು ಈಗಾಗಲೇ ಯಶಸ್ವಿಯಾಗಿ ಮಾಡಿದ್ದೇವೆ. ನಾವು ಸಿ ಮತ್ತು ಡಿ ಕ್ಷೇತ್ರಗಳಿಗೆ ಈಗಾಗಲೇ ಕಳೆದ 1-2 ವರ್ಷಗಳಿಂದ ಕೆಲಸ ಪ್ರಾರಂಭಿಸಿದ್ದೇವೆ. ಅದಕ್ಕಾಗಿಯೇ ಮತದಾರರನ್ನು ಹೇಗೆ ಕನೆಕ್ಟ್ ಮಾಡಬೇಕು, ಫಲಾನುಭವಿಗಳು ಎಷ್ಟು ಜನಿದ್ದಾರೆ ಅನ್ನೋಂಥ ಡಾಟಾ ನಮ್ಮ ಹತ್ರ ಇದೆ. ನಾವು ಅವರಿಗೆ ನೆನಪು ಮಾಡಿ ಕನೆಕ್ಟ್ ಮಾಡೋದು ಸಾಕು, ನಾವು ಪಾಸ್ ಆಗ್ತೀವಿ. ಯು ಪಿನಲ್ಲಿ ಯಶಸ್ವಿ ಆಗಿದ್ದಾವೆ, ಅದೇ ಥರ ಗುಜರಾತ್ನಲ್ಲಿ ಯಶಸ್ವಿ ಆಗಿದ್ದಾವೆ, ಗೋವಾದಲ್ಲಿ ಯಶಸ್ವಿ ಆಗಿದ್ದೀವಿ, ಉತ್ತರಾಖಂಡಲ್ಲಿ ಯಶಸ್ವಿ ಆಗಿದ್ದಾವೆ. ಆ ಅನುಭವದ ಆಧಾರದಲ್ಲಿ ಕ್ಲಿಯರ್ ಮೆಜಾರಿಟಿ ಬರೋಕೆ ಏನು ಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ. ನನ್ನ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಒಂದೊಂದು ಪಕ್ಷಗಳು ಅವರದ್ದೇ ಆದಂಥ ಆಂತರಿಕ ಸರ್ವೆಗಳನ್ನು ಮಾಡಿಸ್ಕೊಂಡಿರ್ತಾರೆ. ಆ ಆಂತರಿಕ ಸರ್ವೆಗಳಲ್ಲಿರುವಂಥ ಲೆಕ್ಕಾಚಾರಗಳು, ಆಚೆ ಬರುವಂತಹ ಸರ್ವೆಗಳ ಲೆಕ್ಕಾಚಾರಗಳು ಎರಡೂ ಕೂಡ ತಾಳೆ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾಗ ಬಹಳ ಸ್ಟ್ರಾಟಜಿಗಳನ್ನು ರೂಪಿಸಬೇಕಾಗತ್ತೆ. ಬಿಜೆಪಿಯು ಅದೇ ಗೊಂದಲದಲ್ಲಿ ಸಿಕ್ಕಾಕೊಂಡಿದೆಯಾ ಈಗ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಬಿಜೆಪಿಗೂ ಕೂಡ ಆತಂಕ ಇದೆ. ಯಾಕೆಂದರೆ ನಮ್ಮದೇ ಸರ್ಕಾರ ಇರಬೇಕಾದಂಥ ಸಂದರ್ಭದಲ್ಲಿ ನಮಗೆ ವಿರೋಧಿ ಅಲೆ ಇದೆ ಅನ್ನೋದು ಕೂಡ ಅವ್ರಿಗೆ ಅರಿವು ಸ್ಪಷ್ಟವಾಗಿ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಏನು ಎಲ್ಲೋ ಒಂದು ಕಡೆ ಈ 4 ವರ್ಗೀಕರಣವನ್ನು ಮಾಡಿಕೊಂಡು ಸ್ಟ್ರಾಟಜಿಯನ್ನು ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಗೆದ್ದೇ ಗೆದ್ದುಬಿಡ್ತೀವಿ ಅನ್ನೋ ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳ ಸಂಖ್ಯೆಯೂ ಕೂಡ ಅರ್ಧಕ್ಕೆ ಅರ್ಧ ಇದೆ. ಈ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಗಳನ್ನು ಕೂಡ ಎಲ್ಲೋ ಒಂದು ಕಡೆ 60-65 ಕ್ಷೇತ್ರಗಳು ಆ ರೀತಿಯ ಕ್ಷೇತ್ರಗಳಿವೆ ಅಂತ ಬಿಜೆಪಿ ಅಂದುಕೊಂಡಿದೆ. ಅಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕಾಗತ್ತೆ. ಬಿ ವರ್ಗೀಕರಣದಲ್ಲಿ 20-30 ಸೀಟುಗಳೇನಿದೆ ಅಲ್ಲಿ ಎಫರ್ಟ್ ಹಾಕಲೇಬೇಕಾಗತ್ತೆ, ಅಲ್ಲಿ ನಾವು ಮೈ ಮರೆಯುವಂತಿಲ್ಲ ಅಂತಲೂ ಕೂಡ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಉಳಿದಿರತಕ್ಕಂಥ ಸಿ ಮತ್ತು ಡಿ ಕ್ಷೇತ್ರಗಳಲ್ಲಿ ಏನಿದೆ ಅಲ್ಲಿ ಈಗೇನ 2 ವರ್ಷದಿಂದ ಏನು ವರ್ಕೌಟನ್ನು ಶುರು ಮಾಡಿದ್ದೇವೆ ಅದು ಸಫಲ ಆಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಗಳತ್ತ ರಾಷ್ಟ್ರೀಯ ನಾಯಕರು ಮತ್ತು ಯು ಪಿ ಗುಜರಾತ್ನಲ್ಲಿ ಮಾಡಿದಂಥ ಸ್ಟ್ರಾಟಜಿ ಏನಿದೆ ಆ ಸ್ಟ್ರಾಟಜಿಯನ್ನು ಆ ಕ್ಷೇತ್ರಗಳ ಮೇಲೆ ಜಾಸ್ತಿ ಮಾಡಬೇಕು ಅಂತಲೂ ಕೂಡ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಆ ಕ್ಷೇತ್ರಗಳೇನಿದೆ ಅದು ಸುಮಾರು 120-130 ಈ ರೀತಿ ರೇಂಜ್ಗೆ ಹೋಗ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಗಂಭೀರವಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಸರ್ವೆ ರಿಪೋರ್ಟ್ ಬಗ್ಗೆ ಕೂಡ ಚರ್ಚೆ ಆಗಿರತಕ್ಕಂಥದ್ದು. ಯಾವ ಕ್ಷೇತ್ರದಲ್ಲಿ ಯಾವ ಶಾಸಕನಿಗೆ ಆಡಳಿತ ವಿರೋಧಿ ಅಲೆ ಇದೆ, ಜೊತೆಗೆ ಪಕ್ಷಕ್ಕೆ ಎಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ಕ್ಷೇತ್ರಗಳಲ್ಲಿ ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಈ ರೀತಿಯ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. ಹಾಗಾಗಿ ಪೇಜ್ ಪ್ರಮುಖ್ ಮತ್ತು ಬೂತ್ ಮಟ್ಟದ
ಒಂದು ಕಾರ್ಯಕರ್ತರು ಏನಿದ್ದಾರೆ ಮತ್ತು ಬೂತ್ ಪ್ರಮುಖರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂತಹ ಪ್ರಯತ್ನ ಮಾಡಬೇಕು ಅಂತಲೂ ಕೂಡ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ನೀವು ಹೇಳದಂತೆ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆದ ಸಮೀಕ್ಷೆಗಳನ್ನು ಮಾಡಿಸ್ಕೊಂಡರೂ ಕೂಡ ಆಂತರಿಕವಾಗಿರ್ತಕ್ಕಂಥ ಅಳಕನ್ನು ಯಾರೊಬ್ಬರು ಕೂಡ ಬಹಿರಂಗ ಪಡಿಸೋದಿಲ್ಲ. ಹಾಗಾಗಿ ಆಂತರಿಕವಾಗಿ ಸಿಕ್ಕಿರ್ತಕ್ಕಂಥ ರಿಪೋರ್ಟ್ ಬೇರೆ ಆಗಿರುತ್ತೆ, ಹೊರಗಡೆ ಬರೋದೇ ಬೇರೆ ಆಗಿರುತ್ತೆ. ಹಾಗಾಗಿ ಆಂತರಿಕವಾಗಿ ಸಿಕ್ಕಿರ್ತಕ್ಕಂಥ ವರದಿ ಆಧಾರದ ಮೇಲೆ ಬಿಜೆಪಿ ಈಗಾಗಲೇ ವರ್ಕೌಟ್ ಅನ್ನು ಶುರು ಮಾಡಿದೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಅರುಣ್ ರವೀಶ್, ಈಗ ಎ ವರ್ಗ ಬಿ ವರ್ಗ ಇವೆಲ್ಲ ಕನ್ಸಿಡರ್ ಮಾಡಿದರೂ ಕೂಡ ಅವ್ರಿಗೂ ಒಂದಿಷ್ಟು ಆತಂಕ ಶುರುವಾಗಿದೆ. ಅವ್ರು ಹಾಕ್ಕೊಳ್ಳುವಂಥ ನಂಬರ್ಸ್ಗಳು 150 ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳಿ, ಬಟ್ ಸ್ಟ್ರಾಟಜಿಗಳನ್ನು ರೂಪಿಸ್ಕೊಳ್ತಾ ಇರುವಂಥದ್ದು ನೋಡಿದರೆ ಪಕ್ಕ ಹಾಗೂ ಹೀಗೂ ಲೆಕ್ಕಾಚಾರ ಹಾಕ್ಕೊಂಡ್ರೂ ಕೂಡ ಅಲ್ಲಿಗೆ ಬಂದು ತಲುಪೋದು ಕಷ್ಟ ಅನ್ನೋ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದೆಯಾ ಅಂತ. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಸಿಚುಯೇಷನ್ ಆಧಾರದ ಮೇಲೆ ವರ್ಕೌಟ್ ಮಾಡ್ತಾರೆ. ಯಾಕೆಂದರೆ ಇನ್ನು 3 ತಿಂಗಳಲ್ಲಿ ಏನು ಬೇಕಾದರೂ ಸಿನಾರಿಯೋಗಳು ಚೇಂಜ್ ಆಗುವಂಥ ಲಕ್ಷಣಗಳಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇರತಕ್ಕಂಥ ಆತಂಕಗಳಲ್ಲೇ ಅವರು ಕೆಲಸ ಮಾಡಬೇಕಾಗತ್ತೆ. ಯಾಕೆಂದರೆ ಅತಿಯಾದ ಒಂದು ರೀತಿಯಲ್ಲಿ ವಿಶ್ವಾಸದಿಂದ ಮುನ್ನುಗ್ಗದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಡೆತ ರಾಜಕಾರಣದಲ್ಲಿ ಬೀಳೋದು ಸಹಜ. ಅದು ಕೇವಲ ಬಿಜೆಪಿಗಷ್ಟೇ ಅಲ್ಲ, ಕಾಂಗ್ರೆಸ್ಗೂ ಅನ್ವಯಿಸುತ್ತೆ, JDSಗೂ ಅನ್ವಯಿಸುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಆಂತರಿಕವಾಗಿರ್ತಕ್ಕಂಥ ರಿಪೋರ್ಟ್ನ ಯಾರೊಬ್ಬರು ಕೂಡ ಬಹಿರಂಗಗೊಳಿಸೋದಿಲ್ಲ. ಅಂದರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಬೇರೆ ಇರುತ್ತೆ, ಹಾಗಾಗಿ ಹೊರಗಡೆ ಬರ್ತಕ್ಕಂಥ ಮಾಹಿತಿ ಬೇರೆ ಇರುತ್ತೆ. ಹಾಗಾಗಿ ಆಂತರಿಕವಾಗಿ ಸಿಕ್ಕಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಬಿಜೆಪಿಯ ಸ್ಥಿತಿ ಏನು ಅನ್ನೋದು ಕೂಡ ಆ ನಾಯಕರುಗಳಿಗಷ್ಟೇ ಗೊತ್ತಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೀವು ಹೇಳಿದಂತೆ ಟಾರ್ಗೆಟ್ 150, ಮಿಷನ್ 150 ಅಂತ ಏನು ಇಟ್ಕೊಂಡಿದ್ದಾರೋ ಅದನ್ನು ತಲುಪಬೇಕಾದ್ರೆ ಈಗಿರ್ತಕ್ಕಂಥ ಸಿಚುಯೇಷನಲ್ಲಿ ಭಾಳ ತೀರ ಕಷ್ಟ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಮತ್ತು ಸಿ ಮತ್ತು ಡಿ ಅಂದರೆ ಕಾಂಗ್ರೆಸ್ ಮತ್ತು JDS ಕ್ಷೇತ್ರಗಳ ಮೇಲೆ ಬೇರೆ ಬೇರೆ ರೀತಿಯ ಕಂಡಿಟ್ಟಿರ್ತಕ್ಕಂಥದ್ದು ಅದನ್ನು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಮಾಡ್ಕೊಳ್ತಾರೆ ಅನ್ನೋ ಕೂಡ ಕಾದು ನೋಡಬೇಕು. ಅವರು ಓಕೆ ರವೀಶ್.